ಒಂದು ಬಟ್ಲ್ ಹಸಿ ಕೊಬ್ಬರಿ ಇತ್ತಪ್ಪ ಅಂತಂದ್ರೆ ಅಂದರೆ ಒಂದು ರುಚಿಯಾದಂಥ ಈ ರೀತಿ ಚುರುಮುರಿನ ನೀವು ಸಾಯಂಕಾಲ ಚಹದ ಜೊತೆಗೆ ಮಾಡ್ಕೊಂಡು ತಿನ್ಬೋದು. ಅದ್ಭುತವಾದಂಥ ರುಚಿ ಇರ್ತೈತ್ರಿ ಇದು ಹಸಿ ಕೊಬ್ಬರಿ ಚುಮ್ಮರಿ. ನಿಮ್ಗೆ ಯೂಟ್ಯೂಬ್ ಚಾನಲ್ದೊಳಗೆ ಇನ್ನುವರೆಗೂ ಈ ರೆಸಿಪಿನ ಯಾರೂ ತೋರಿಸಿಲ್ಲ. ಫಸ್ಟ್ ಟೈಮು ನಾನು ನಿಮ್ಗೆ ಯೂಟ್ಯೂಬ್ ಚಾನಲ್ದೊಳಗೆ ಈ ಥರ ರೆಸಿಪಿಯನ್ನು ತೋರಿಸಕತ್ತೀನಿ. ಇದನ್ನು ನಮ್ಮ ಅಜ್ಜಿ ಮಾಡ್ತಾಯಿದ್ರು, ಅದಕ್ಕೋಸ್ಕರ ನಾನು ನಿಮ್ಗೆ ಇವತ್ತು ನೆನಪಾತು ನನಗೆ ಅದನ್ನು ಮಾಡಿ ತೋರಿಸ್ಬೇಕು ಅಂತ ಮಾಡಿ ತೋರಿಸಕತ್ತೀನಿ. ಬರೀ ಹಂಗಿದ್ರೆ ನೋಡೋಣಂತ. ನಿಮ್ಗೆ ಒಂದು ಬಟ್ಲು ಹಸಿ ಕೊಬ್ಬರಿ ಇದ್ದರೆ ಸಾಕು, ಫ್ರೆಶ್ ಆಗಿರುವಂಥ ಹಸಿ ಕೊಬ್ಬರಿ ಇರಬೇಕು. ಅಂದರೆ ಆಗ ತಾನೇ ಒಡೆದಿರಬೇಕು ಕೊಬ್ಬರಿ ಬಟ್ಲು. ಅಂಥ ಹಸಿ ಕೊಬ್ಬರಿ ಇತ್ತಂದರೆ ಇದನ್ನು ಚಲೋತಂಗ ತುರ್ಕೊಡ್ರಿ. ಅಂದರೆ ನೀಟಾಗಿ ಒಂದು ಹೆರಜು ಮುಳ್ಳಿಗೆ ಇದನ್ನು ಚಲೋತಂಗ ತುರ್ಕೊಡ್ರಿ. ಈ ರೀತಿಯಾಗಿ ಒಂದು ಕೊಬ್ಬರಿ ಬಟ್ಟಲನ್ನ ತುರ್ಕೊಂಡು ಇಟ್ಕೊಂಡ್ರೆ ಸಾಕು. ಮತ್ತು ಒಂದೇ ಒಂದು ಮೀಡಿಯಮ್ ಸೈಜ್ ಒಂದು ಉಳ್ಳಾಗಡ್ಡೆಯನ್ನು ತೊಗೊಳ್ರಿ. ಉಳ್ಳಾಗಡ್ಡೆನೂ ಜಾಸ್ತಿ ಬೇಕಾಗೋದಿಲ್ಲ, ಒಂದು ಸಣ್ಣದು ಉಳ್ಳಾಗಡ್ಡೆ ಇದ್ದರೆ ಸಾಕು. ಇದ್ರ ಸಿಪ್ಪನ್ನೆಲ್ಲ ತೆಗೆದು ಸಣ್ಣ ಅಂದರೆ ಸಣ್ಣಾಗಿ ಹೆಚ್ಕೋಬೇಕು, ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟು ಸಣ್ಣಾಗಿ ಹೆಚ್ಕೊಳ್ರಿ ಇದನ್ನು ಉಳ್ಳಾಗಡ್ಡಿನ. ಈ ಚುರುಮುರಿ ಮಾಡೋದಕ್ಕೆ ನಾವು ಗ್ಯಾಸ್ ಹಚ್ಚೋದನ್ನು ಬ್ಯಾಡ್ರಿ, ಗ್ಯಾಸ್ ಹಚ್ಚೋದನ್ನ ಇದನ್ನು ಒಂದು ರೆಸಿಪಿ ಮಾಡಿ ತೋರ್ಸಕತ್ತೇನೆ ನಿಮಗೆಲ್ಲ. ಲಾಸ್ಟ್ ಟೈಮ್ ನಾನು ನಿಮ್ಗೆ ಪೇಪರ್ ಅವಲಕ್ಕಿ ಕೂಡ ಇದೇ ರೀತಿ ಮಾಡಿ ತೋರಿಸೇನಿ ರೀ, ನೀವು ಭಾಳ ಮಂದಿ ಅದನ್ನು ಇಷ್ಟಪಟ್ಟಿದ್ರಿ. ಆಮೇಲೆ ಭಾಳ ಮಂದಿ ನನಗೆ ಈ ರೆಸಿಪಿ ಕೂಡ ಕೇಳಾಕತ್ತಿದ್ರು. ಅಂದ್ರೆ ನಮ್ಮ ಕಡೆ ಜನಕ್ಕೆ ಗೊತ್ತೈತಿ ಇದು, ನಮ್ಮ ಉತ್ತರ ಕರ್ನಾಟಕ ಜನಕ್ಕೆ, ಉಳುಕಿ ಜನಕ್ಕೆ ಗೊತ್ತಿಲ್ಲ ಅಂದ್ಕೊಂಡಿನಿ. ಮತ್ತು ಯೂಟ್ಯೂಬ್ ಚಾನಲ್ದೊಳಗೂ ನಾನು ತೆಗೆದು ನೋಡಿದೆ ಈ ಥರ ಚುಮ್ಮುರಿ ಯಾರೂ ಮಾಡಿರಲಿಲ್ಲ, ಅದಕ್ಕೋಸ್ಕರ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳಕತ್ತೇನೆ. ಒಂದು 3 ಮೆಣಸಿನ್ಕಾಯಿ ಉದ್ದದ್ದನ್ನಿರೋದು ಮೆಣಸಿನ್ಕಾಯಿ, ಸ್ವಲ್ಪ ಖಾರ ಕಡಿಮೆ ಅದಾವೆ, ನೀವು ಖಾರ ನೋಡಿಕೊಂಡು ಹಾಕ್ಕೊಳ್ರಿ. ಇದನ್ನು ಕೂಡ ಸೆಂಟ್ರ್ ಒಳಗೆ ಸೀಳ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಳ್ರಿ, ಎಲ್ಲಾನು ಭಾಳ ಸಣ್ಣ ಕಟ್ ಮಾಡ್ಕೋಬೇಕ್ರಿ ಇದನ್ನು. ಇದನ್ನು ಕೂಡ ನಾವೆಲ್ಲ ಹಸಿ ಇದನ್ನು ಹಾಕೊತೀವಿ, ಯಾವುದನ್ನು ನಾನೆಲ್ಲ ಬೇಯಿಸ್ಕೊಂಡಿಲ್ಲ, ಸಣ್ಣ ಅಂದ್ರೆ ಭಾಳ ಸಣ್ಣಾಗಿ ಕಟ್ ಮಾಡಿ ಇಟ್ಕೊಳ್ರಿ. ನೋಡ್ರಿ ಈ ಥರ ನಾನು ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿನ ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡಿನಿ. ಮತ್ತು ಕೊತ್ತಂಬರಿ ಒಂದು ಸ್ವಲ್ಪ ಜಾಸ್ತಿನ ಕೊತ್ತಂಬರಿ ತೊಗೊಳ್ರಿ, ಕೊತ್ತಂಬರಿ ಕೂಡ ಚಲೋತಂಗ ತೊಳೆದು ಸಣ್ಣಾಗಿ ಕಟ್ ಮಾಡಿ ಇಟ್ಕೊಳ್ರಿ. ಮತ್ತು ಕರಿಬೇವು ಮತ್ತೊಂದು ಅರ್ಧ ನಿಂಬೆಹಣ್ಣು, ಅರ್ಧನೂ ಬೇಕಾಗೋದಿಲ್ಲ. ನಾನು ಇಲ್ಲಿ ಒಂದು 2-3 ಜನಕ್ಕೆ ಆಗುವಷ್ಟು ಚುರುಮುರಿಯನ್ನು ತೊಗೊಂಡಿನಿ, ನೀವು ಎಷ್ಟು ಜನ ಇರ್ತಾರೋ ಅದ್ರ ಮೇಲೆ ಡಿಪೆಂಡ್. ಈಗ ಚುರುಮುರಿ ಈ ನಮ್ಮ ಕಡೆ ಸಿಗ್ತಾವಲ್ಲ ಆ ಚುರುಮುರಿ ತೊಗೊರಿ, ಗಟ್ಟಿ ಚುರುಮುರಿ ತೊಗೊಳೋದಕ್ಕೆ ಹೋಗ್ಬೇಡ್ರಿ. ಈಗ ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಉಳ್ಳಾಗಡ್ಡಿ ಮತ್ತು ಹಸಿಮೆಣಸಿನ್ಕಾಯಿನ ಹಾಕೊತೀನಿ. ಮತ್ತು ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕೊತೀನಿ, ಉಪ್ಪು ಅರಶಿನ ಪುಡಿ ಎಲ್ಲನೂ ಹಾಕ್ಕೊಳ್ರಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ರಿ, ಮತ್ತೊಂದು 1/4 ಚಮಚದಷ್ಟು ಅರಶಿನ ಪುಡಿಯನ್ನು ಹಾಕ್ಕೊಳ್ರಿ. ಹಾಕ್ಕೊಂಡು 1 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ರಿ. ಎಲ್ಲ ಹಸಿ ಇದನ್ನು ಹಾಕೋಬೇಕ್ರಿ, ಅಂದರೆ ಇದು ಟೇಸ್ಟ್ ಬರ್ತೈತಿ. ಈಗ ಇದನ್ನೆಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ. ಹಸಿ ಇದನ್ನು ಎಲ್ಲ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಮತ್ತು ಎಣ್ಣೆ ಮತ್ತು ಅರಶಿನ ಪುಡಿ ಉಪ್ಪು ಎಲ್ಲ ಚಲೋ ತಂಗ ಸೇರ್ಕೋಬೇಕು ನೋಡಿರಿ. ಆ ರೀತಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ. ಇದನ್ನು ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತ್ರಿ ಇದು. ನಮ್ಮ ಅಜ್ಜಿ ಯಾವಾಗಲೂ ಮಾಡ್ತಿದ್ರಿ ಇದು ಚುಮ್ಮರಿ, ಭಾಳ ರುಚಿಯಾಗಿರ್ತೈತ್ರಿ ಇದು. ಈಗ ಇದಕ್ಕೊಂದು 1/2 ನಿಂಬೆಹಣ್ಣನ್ನು ಹಿಂಡ್ಕೊಳ್ರಿ. ನಮ್ಮ ಅಜ್ಜಿ ಇದು ಭಾಳ ಫೇಮಸ್ ರೀ, ಈ ಚುಮ್ಮರಿ ಮತ್ತು ಪೇಪರ್ ಅವಲಕ್ಕಿ ಮಾಡೋದಕ್ಕೆ ಎಲ್ಲರೂ ಭಾಳ ನೆನೆಸ್ತಿದ್ರಿ. ಅದು ಚುಮ್ಮರಿ ಮತ್ತು ಅವಲಕ್ಕಿನ ನಾನು ನಿಮ್ಗೆ ಅವಲಕ್ಕಿ ಮಾಡಿ ತೋರಿಸಿದ್ದೆ ರೀ, ಆದರೆ ಚುಮ್ಮರಿ ಮಾಡೋದಕ್ಕೆ ನನಗೆ ನೆನಪಾಗಿರಲಿಲ್ಲ. ಈಗ ನೆನಪಾಯ್ತು, ಅದಕ್ಕೋಸ್ಕರ ನಿಮಗೆಲ್ಲ ಈ ವಿಡಿಯೋ ಶೇರ್ ಮಾಡ್ಕೊಳತ್ತೆ ನಿಮ್ಮ ಜೊತೆಗೆ. ಈಗ ಕೊತ್ತಂಬರಿ ಮತ್ತು ಕರಿಬೇವು ಕಟ್ ಮಾಡಿಟ್ಕೊಂಡಿದ್ದಿನಲ್ರಿ, ಅದನ್ನು ಕೂಡ ಚಲೋ ತಂಗಿ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೋತೀನಿ ರೀ. ನಿಂಬೆಹಣ್ಣು ಕೂಡ ಹಾಕ್ಕೊಂಡಿನಿ. ಮತ್ತು ಹುರುಗಡಲೆ ಹಿಟ್ಟು ಅಥವಾ ಪುಟಾಣಿ ಹಿಟ್ಟು ಅಂತಾರಲ್ರಿ, ಒಂದೆರಡು ಚಮಚ ಪುಟಾಣಿ ಹಿಟ್ಟನ್ನು ಹಾಕ್ಕೊಳ್ರಿ. ಹಾಕ್ಕೊಂಡು ಎಲ್ಲನೂ ಸೇರಿಸ್ಕೊಳ್ರಿ ನೋಡಿರಿ. ಈ ರೀತಿ ಎಲ್ಲನೂ ಚಲೋದಂಗ ಸೇರಿಸ್ಕೊಂಬಿಡ್ರಿ. ಈಗ ಲಾಸ್ಟ್ಗೆ ತುರಿದಿರುವಂಥ ಕೊಬ್ಬರಿ ಇತ್ತಲ್ರಿ, ಹಸಿ ಕೊಬ್ಬರಿ. ಹಸಿ ಕೊಬ್ಬರಿ ಒಂದು ಬಟ್ಲಾದರೂ ಬೇಕ್ರಿ, ಇಷ್ಟು ಚುರುಮುರಿಗೆ ಒಂದು ಬಟ್ಲ ಕೊಬ್ಬರಿ ಬೇಕಾಗುತ್ತೆ ನೋಡಿರಿ. ನಾವು ಜಾಸ್ತಿ ಪ್ರಮಾಣ ಮಾಡ್ಕೊಳಕತ್ತಿದ್ರಿ ಅಂದ್ರೆ ಹಸಿ ಕೊಬ್ಬರಿ ಜಾಸ್ತಿನೇ ಬೇಕ್ರಿ. ಎಷ್ಟು ಜಾಸ್ತಿ ಕೊಬ್ಬರಿ ಇರ್ತೈತಲ್ರಿ ಅಷ್ಟು ಚಲೋ ಹಾಕೈತ್ರಿ ಇದು ಚುರುಮುರಿ. ಈಗ ಹಸಿ ಕೊಬ್ಬರಿ ಹಾಕಿ ಇದನ್ನು ಎಲ್ಲನೂ ಮಿಕ್ಸ್ ಮಾಡಿಕೊಡ್ರಿ. ಆಮೇಲೆ ಇದು ಚುರುಮರಿ ಮಾಡಿದ ತಕ್ಷಣ ತಿನ್ಬೇಕ್ರಿ. ಇದನ್ನು ಭಾಳ ತನಕ ಇಟ್ಬಿಟ್ರಿ ಅಂದ್ರೆ ನೆಂದು ಬಿಡ್ತೈತ್ರಿ. ನೆಂದರೂ ಟೇಸ್ಟ್ ಏನು ಬದಲಾಗೋದಿಲ್ಲ, ಆದರೆ ಮೆತ್ತಗಾಗಿಬಿಡ್ತೈತ್ರಿ. ಆದರೆ ಟೇಸ್ಟ್ ಮಾತ್ರ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತ್ರಿ. ಸಾಯಂಕಾಲ ನೀವು ಚಹಾ ಜೊತೆಗೆ ಮಾಡ್ಕೊಂಡು ತಿಂದ್ರಿ ಅಂತಂದೇಳಂದ್ರೆ ಎಲ್ಲರೂ ಮತ್ತೆ ಮತ್ತೆ ಕೇಳ್ತಾರೆ ನೋಡ್ರಿ ಈ ರೆಸಿಪಿನ, ಅಷ್ಟು ಚಲೋ ಆಗಿರ್ತೈತ್ರಿ ಇದು ಸಾಯಂಕಾಲ ಚಹಾ ಜೊತೆಗೆ ತಿಂದ್ರಿ ಅಂದ್ರೆ. ಈಗ ಲಾಸ್ಟಿಗೆ ಒಂದು ಸ್ವಲ್ಪ ಬಿಸಿ ಸಕ್ಕರೆ ಹಾಕ್ಕೊಂಡೇನಿ ರೀ. ಹಳಗೆ ಸಕ್ಕರೆ ಹಾಕ್ಕೊಳೋದಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಬಾಯೊಳಗೆ ಹಳಗೆ ಹಳಗೆ ಬರ್ತೈತ್ರಿ. ಸ್ವಲ್ಪ ಬಿಸಿ ಸಕ್ಕರೆ ಇದ್ದರೆ ಹಾಕ್ಕೊಳ್ರಿ. ಬೇಡ ಅಂದ್ರೆ ಸ್ಕಿಪ್ನು ಮಾಡ್ಕೋಬೋದ್ರಿ ನೀವು ಸಕ್ಕರೆ ಬೇಡ ಅಂದ್ರೆ, ಇಲ್ಲ ಪೌಡ್ರ್ ಬೆಲ್ಲ ಇತ್ತಂದ್ರೆ ಬೆಲ್ಲ ಸೇರಿಸ್ಕೊಳ್ರಿ ಬೇಕಿದ್ರೆ ನೀವು ಇದಕ್ಕೆ. ಈಗ ನೋಡಿರಿ ನಮ್ದು ಮಸ್ತ್ ರುಚಿ ರುಚಿಯಾದಂಥ ಸಾಯಂಕಾಲ ಚಹಾ ಜೊತೆಗೆ ಹಸಿ ಕೊಬ್ಬರಿ ಚುಮ್ಮರಿ ರೆಡಿ ಆಗೈತಿ. ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತ್ರಿ. ಖಂಡಿತವಾಗ್ಲೂ ನೀವು ಒಂದ್ಸಲ ಟ್ರೈ ಮಾಡಲೇಬೇಕ್ರಿ ಇದನ್ನು. ಇದ್ರ ಮೇಲೆ ಬೇಕಿದ್ರೆ ಒಂದು ಸ್ವಲ್ಪ ಸೇವ್ ಹಾಕ್ಕೊಳ್ರಿ, ಇದ್ರೆ ಹಾಕ್ಕೊಳ್ರಿ, ಇರಲಿಲ್ಲ ಅಂದ್ರೆ ಹಂಗೆ ತಿಂದ್ರೂ ಭಾಳ ರುಚಿಯಾಗಿರ್ತೈತ್ರಿ. ಸ್ವಲ್ಪ ಇದ್ರ ಜೊತೆಗೆ ಮಿರ್ಚಿ ಬಜ್ಜಿ ಇದ್ರಂತೂ ಇನ್ನೂ ರುಚಿಯಾಗಿರ್ತೈತೆ ನೋಡಿರಿ. ನೋಡಿರಿ ನಮ್ದು ಸಾಯಂಕಾಲ ಚಹಾ ಜೊತೆಗೆ ಹಸಿ ಕೊಬ್ಬರಿ ಚುಮ್ಮರಿ ನಾನು ನಿಮಗೆಲ್ಲ ತೋರಿಸ್ಕೊಟ್ಟಿನಿ. ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ದೊಳಗೆ ಇದನ್ನು ನಾನು ಬಿಟ್ಟೇನ್ರಿ, ಯಾರೂ ತೋರಿಸಿಲ್ಲ ಇವತ್ತಿನವರೆಗೂ ಈ ರೆಸಿಪಿನ.
ಖಂಡಿತವಾಗ್ಲೂ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗೈತಿ ಅನ್ಕೊಂಡಿನಿ. ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬ್ಯಾಡ್ರಿ, ಮತ್ತೆ ಫ್ರೆಂಡ್ಸ್ ಜೊತೆ ಕೂಡ ಈ ರೆಸಿಪಿನ ಶೇರ್ ಮಾಡಿಕೊಡ್ರಿ ಪ್ಲೀಸ್. ಇನ್ನು ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಥ್ಯಾಂಕ್ ಯು.